ನಮಸ್ಕಾರ, ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಇವತ್ತಿನ ದಿನದಲ್ಲಿ ವಂದನೆಯನ್ನು ಹೇಳುವಳಾಗಿದ್ದೇನೆ. ಇವತ್ತಿನ ದಿನದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವ ವಾಕ್ಯ ಯಾವುದೆಂದು ನೋಡಿಕೊಳ್ಳೋಣ. ಯೋಹಾನನ ಬರೆದ ಒಂದು ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳೋಣ. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ವಾಕ್ಯ ಅನೇಕರಿಗೆ ಇದು ಸ್ಥಿರಪರಿಚ. ಅನೇಕರು ಇದನ್ನು ಬಾಯ್ಪಾಠ ಮಾಡಿರ್ತಾರೆ. ಒಳ್ಳೆಯದು. ಈ ವಾಕ್ಯ ನಮಗೇನು ಹೇಳ್ತದೆ ಅಂದರೆ, ದೇವರು ಯಾರು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಅಂದರೆ ಈ ಲೋಕಕ್ಕೆ ತನ್ನ ಒಬ್ಬನೇ ಮಗನನ್ನು ಯಾರು ಕಳಿಸ್ಕೊಳ್ಳಲಿಲ್ಲ, ಅದು ದೇವರು ಮಾತ್ರ. ಆ ದೇವರು ನಮ್ಮ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ಅದಕ್ಕೆ ನಾವು ಲೆಕ್ಕ ಅಂದರೆ ಕೌಂಟ್ ಮಾಡೋಕ್ಕಾಗೋದಿಲ್ಲ. ಅಷ್ಟೊಂದು ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ. ಯಾಕಂದರೆ ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಬೇಕು, ದೇವರ ಹತ್ರ ನಮ್ಮನ್ನು ಕರೆದುಕೊಳ್ಬೇಕು, ನಮಗೆ ನಿತ್ಯ ಜೀವ ಕೊಡಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟರು. ಆತನನ್ನು ನಂಬು ಒಬ್ಬನಾದರೂ ನಾಶವಾಗಬಾರ್ದು ಅಂತ ದೇವರು ಮಗನನ್ನು ಕೊಟ್ಟಿದ್ದಾರೆ. ನೋಡ್ರಿ ಪ್ರಿಯರೇ, ನಾವು ನೋಡಬೇಕಾದ್ರೆ ಯಾಕೆ ದೇವರು ಮಗನನ್ನು ಕೊಟ್ಟರು ಅಂದರೆ, ನಾವು ನೋಡ್ತೀವಿ ಅಂದರೆ ಆದಿಯಲ್ಲೇ ನಾವು ನೋಡ್ತೇವೆ, ಆದಾಮ ಹವ್ವಳನ್ನು ಸೃಷ್ಟಿ ಮಾಡಿದಾಗ ಅವರು ಆತನ ಆಜ್ಞೆಗಳನ್ನು ಕೈಕೊಂಡು ನಡೀಲಿಲ್ಲ, ಆತನ ಆಜ್ಞೆಗಳನ್ನು ಮೀರಿದರು, ದೇವರಿಗೆ ವಿರೋಧವಾಗಿ ಪಾಪ ಮಾಡಿದರು. ದೇವರು ಎಲ್ಲವನ್ನು ಕೊಟ್ಟರು, ಅದು ಒಂದು ಅವರಿಗೆ ಆಜ್ಞೆ ಮಾಡಿದ್ರು, ಅದರಲ್ಲಿರುವ ಒಂದು ಹಣ್ಣನ್ನು ಮಾತ್ರ ತಿನ್ನಬಾರ್ದು ಅಂತ ಹೇಳಿದರು. ಆದರೂ ಅದಕ್ಕೆ ಆಸೆಪಟ್ಟು ತಿಂದು ಇಬ್ಬರು ಪಾಪ ಮಾಡಿದರು. ಅವರಿಂದ ಪಾಪ ಲೋಕಕ್ಕೆ ಬಂದಿದ್ದನ್ನು ನಾವು ನೋಡುತ್ತೇವೆ. ಆದರೆ ಅನೇಕರು ಆ ಪಾಪದಿಂದ ಪಾಪನ ತೊಳ್ಕೊಳ್ಳಲು, ಪಾಪ ದೋಷಗಳನ್ನು ತೊಳ್ಕೊಳ್ಳಲು ನಾವು ನೋಡ್ತೇವೆ. ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಒಂದು ಭಕ್ತರು ಕೂಡ ಅವರು ಬಲಿಗಳನ್ನು ಕೊಡುವುದು, ಯಜ್ಞಗಳನ್ನು, ಹೋಮಗಳನ್ನು ಮಾಡೋದ್ರಿಂದ ನಮ್ಮ ಒಂದು ಪಾಪ ದೋಷಗಳನ್ನು ನಾವು ಕಳ್ಕೊಳ್ಳಬಹುದೆಂದು ಹಾಗೆಲ್ಲ ಮಾಡಿದ್ರು. ಆದರೆ ಅದರಿಂದೆಲ್ಲ ಪಾಪವನ್ನು ದೋಷಗಳನ್ನು ನಿವಾರಣೆ ಮಾಡಲಿಕ್ಕಾಗಲಿಲ್ಲ. ಆದರೆ ಪಾಪ ಹೆಚ್ಚಾಗ್ತಿದ್ದಾಗ ಲೋಕದಲ್ಲಿ ದೇವರು ಇವ್ರನ್ನ ಹೇಗಾದರೂ ಪಾಪದಿಂದ ಬಿಡಿಸಬೇಕು, ಇವರಿಗೆ ರಕ್ಷಣೆ ಮಾರ್ಗವನ್ನು ತೋರಿಸ್ಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಮಗನನ್ನೇ ಈ ಲೋಕಕ್ಕೆ ಕೊಟ್ಟರು. ಈ ಲೋಕಕ್ಕೆ ಕೊಟ್ಟದ್ದಷ್ಟೇ ಅಲ್ಲದೆ ಆತನು ಜನಿಸಿ ಬಂದದ್ದು ನಮಗೆಲ್ಲ ಬಹು ಸಂತೋಷ. ಆತನು ಹುಟ್ಟಿ ಬಂದಿದ್ದರಿಂದಲೇ ನಮಗೆಲ್ಲ ಪಾಪದಿಂದ ಬಿಡುಗಡೆ ಆಗುವಂಥ ಭಾಗ್ಯ ಸಿಕ್ತು. ಆತನು ಹುಟ್ಟಿ ಬಂದ ತಕ್ಷಣ ಈ ಲೋಕಕ್ಕೆ ಬೆಳಕು ಬಂತು. ಅನೇಕ ಒಂದು ಪಾಪ ಕೃತ್ಯಗಳು ಕತ್ತಲೆಯ ಒಂದು ಕತ್ತಲೆಯಲ್ಲಿ ನಡೆಯುವಾಗ ದೇವರು ಆ ಕತ್ತಲೆಯಲ್ಲಿರುವ ಎಲ್ಲ ಕೃತ್ಯಗಳನ್ನು ಹೋಗಲಾಡಿಸುವುದಕ್ಕೋಸ್ಕರ ದೇವರು ಬೆಳಕಾಗಿ ಲೋಕಕ್ಕೆ ಬಂದರು. ನಾವು ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸ್ತೇವೆ, ವರ್ಷ ವರ್ಷ ನಾವು ಆಚರಿಸ್ತೇವೆ, ಕೊಂಡಾಡ್ತೇವೆ, ಅನೇಕ ಒಂದು ದೇವರ ವಾಕ್ಯವನ್ನು ನಾವು ಕೇಳ್ತೇವೆ, ಸಂತೋಷ ಪಡ್ತೇವೆ. ಆದರೆ ದೇವರ ಬರೋಣ ಕೂಡ ಹತ್ತಿರವಾಗಿದೆ ಅಂತ ನಾವು ಅರ್ಥ ಮಾಡಿಕೊಂಡು ದೇವರ ಬರೋಣಕ್ಕೆ ನಾವು ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು. ಮತ್ತು ದೇವರ ಆಸೆ ಏನಂದರೆ ಯಾರೊಬ್ಬರೂ ನಾಶವಾಗಬಾರ್ದು, ದೇವರನ್ನು ನಂಬುವ ಪ್ರತಿಯೊಬ್ಬರು ದೇವರಾಜ್ಯಕ್ಕೆ ಬರಬೇಕಂತ ಅಲ್ವಾ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಸುವಾರ್ತೆಯನ್ನು ಸಾರಬೇಕು. ನಾವು ಕೊಂಡಾಡೋದು, ತಿನ್ನೋದು, ಎಂಜಾಯ್ ಮಾಡೋದು ಒಂದು ಪಕ್ಕದಲ್ಲಿ ಇದ್ದರೆ ನಾವು ಇನ್ನೊಂದು ರೀತಿಯಲ್ಲಿ ನಾವು ಏನು ಮಾಡಬೇಕಂದ್ರೆ ಸುವಾರ್ತೆ ನಾವು ಸಾರೋರಾಗಿರಬೇಕು. ಅನೇಕರಿಗೆ ದೇವರ ಬಗ್ಗೆ ಗೊತ್ತಿಲ್ಲ, ದೇವರ ಸುವಾರ್ತೆ ಗೊತ್ತಿಲ್ಲ, ರಕ್ಷಣೆ ಗೊತ್ತಿಲ್ಲ, ಪಾಪದಿಂದ ಬಿಡುಗಡೆ ಹೇಗಾಗುವುದು ಗೊತ್ತಿಲ್ಲ. ಅಂಥವರಿಗೆ ನಾವು ಸುವಾರ್ತೆಯನ್ನು ಸಾರಬೇಕು, ಸಿಕ್ಕಿದ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಈಗ ಇರುವಂಥ ಸ್ಥಿತಿಗಳನ್ನು ನೋಡುವಾಗ ಅವಕಾಶಗಳ ಕಡಿಮೆ ಇದೆ. ಆದರೂ ಯೂಟ್ಯೂಬ್ಗಳ ಮೂಲಕ ಮತ್ತು ಅನೇಕ ವಿಧದಲ್ಲಿ ಆನ್ಲೈನ್ಗಳಲ್ಲಿ ನಾವು ಸುವಾರ್ತೆಯನ್ನು ಸಾರಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಅವ್ರ ಹೃದಯದಲ್ಲಿ ಮಾತನಾಡಿ ಅವರನ್ನು ದೇವರ ಕಡೆ ಬರೋ ಹಾಗೆ ದೇವರು ಮಾಡಲಿ. ನಾವು ಒಬ್ಬೊಬ್ಬರು ಅಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಈ ಲೋಕ ಪಾಪದಲ್ಲಿ ನಶಿಸಿ ಹೋಗಬಾರದು. ದೇವರ ಆಸೆ ಹಾಗೆ ನಾವು ಕೂಡ ಇತರರಿಗೆ
ದೇವರ ಒಂದು ಸತ್ಯತೆ ನಾವು ತಿಳಿಸಬೇಕು. ಎಷ್ಟೋ ಜನ ಪಾಪದಲ್ಲೇ ಜೀವಿಸಿದ್ದಾರೆ, ಅವ್ರನ್ನ ಹೊರಗಡೆ ತರೋಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲದೇ ಎಷ್ಟೋ ಪಾಪಗಳಲ್ಲಿ ಮಾಪ ಬಿದ್ದು ಒಂದು ಹೇಗೆ ಏನಂದರೆ ಅದರಲ್ಲೇ ಕುಳಿತಾ ಇರ್ತಾರೆ. ಅಂಥವ್ರನ್ನ ಬಿಡಿಸೋಕ್ಕೆ ಯಾರೂ ಇರೋದಿಲ್ಲ. ಹಾಗಾಗಿ ನಮಗೆ ಅವಕಾಶ ಸಿಕ್ಕಿದ್ರೆ ಅಂಥವ್ರನ್ನ ನಾವು ಪಾಪದಿಂದ ಬಿಡಿಸಬೇಕು. ದೇವರ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ಮಾತ್ರ ಪಾಪಗಳನ್ನು ತೊಳಿಲಿಕ್ಕೆ ಸಾಧ್ಯ. ನಾವು ಯೇಸುವಿನ ಬಗ್ಗೆ ನಾವು ಹೇಳಬೇಕು, ಮತ್ತು ಯೇಸು ಸ್ವಾಮಿಲಿ ನಮಗೆ ನಿತ್ಯ ಜೀವ ಉಂಟು. ಆತನು ಹೇಗೆ ಬಂದಿದ್ದರಿಂದ ನಮಗೆ ನಿತ್ಯ ಜೀವ ಸಿಕ್ತು, ಹೇಗೆ ನಮಗೆ ರಕ್ಷಣೆ ಆಯಿತು, ಹೇಗೆ ಪಾಪದಿಂದ ಬಿಡುಗಡೆ ಆಯಿತು ಅಂದರೆ, ಯೇಸು ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ ಆತನು ತನ್ನನ್ನೇ ಒಪ್ಪಿಸಿಕೊಟ್ಟನು. ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು, ಪರಿಶುದ್ಧವಾದ ರಕ್ತವನ್ನು ಸುರಿಸಿದ್ದನ್ನು ನೋಡ್ತೇವೆ. ಅಷ್ಟೇ ಅಲ್ಲದೆ ಆತನು ಸಮಾಧಿಯಿಂದ 3ನೇ ದಿನದಲ್ಲಿ ಎದ್ದು ಬಂದು ಆತನೊಂದು ವಾಗ್ದಾನ ಮಾಡುತ್ತೇನೆ, ಈಗೋ ನಾನು ಬೇಗ ಬರುತ್ತೇನೆ, ನಾನು ಇರುವ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ. ಅದಕ್ಕಾಗಿಯೇ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕಾಗ್ತದೆ, ನಮ್ಮ ಪಾಪಗಳನ್ನು ನಾವು ತೊಳೆದುಕೊಳ್ಬೇಕಾಗ್ತದೆ. ನಾವೆಲ್ಲರೂ ಪಾಪಿಗಳೇ, ನಾವು ತಿಳಿದು ಕೂಡ ನಾವು ಪಾಪ ಮಾಡುವವರಾಗಿರ್ತೇವೆ. ಪಾಪ ಕೊಡುವ ಸಂಬಳ ಮರಣ. ಹಾಗಾಗಿ ದೇವರು ಮರಣದ ಕೊಂಡಿಯನ್ನು, ಪಾಪದ ಕೊಂಡಿಯನ್ನು ಶಿಲುಬೆಯಲ್ಲಿ ಮುರಿದು ಹಾಕಿದ್ದಾರೆ. ನಾವು ಅದು ಅರ್ಥ ಮಾಡಿಕೊಂಡು ಪಾಪವನ್ನು ನಾವು ಎಸಿ ಬಾಳೋಣ. ದೇವರು ಖಂಡಿತ ನಮಗೆ ಸಹಾಯ ಮಾಡ್ತಾರೆ. ಆ ರೀತಿಯಲ್ಲಿ ನಾವು ಜೀವಿಸುವಾಗ ಹೇಗೆ ಪಾಪ ಹೆಚ್ಚಾದಂತೆ ಆ ಪಾಪವು ಮರಣಕ್ಕೆ ಕೊಂಡೋಗ್ತದೆ, ಮರಣ ನರಕಕ್ಕೆ ಕೊಂಡೋಗ್ತದೆ. ದೇವರ ಆಸೆ ಆ ದೊಡ್ಡ ಒಂದು ಬೆಂಕಿಯಿಂದ ಜನರನ್ನು ಕಾಪಾಡಬೇಕೆಂಬ ಉದ್ದೇಶ. ಅದಕ್ಕೋಸ್ಕರನೇ ಅನೇಕರು ಸೇವಕರು ಸೇವೆ ಮಾಡ್ತಾರೆ, ಅನೇಕರ ಮನೆಗಳಿಗೆ ಹೋಗಿ ವಾಕ್ಯ ಹೇಳ್ತಾರೆ. ಆದರೆ ಅದನ್ನು ತಡೆಯೋರು ಇರ್ತಾರೆ ಆದರೆ ಅವರನ್ನು ಬೆಂಕಿಯ ಬಾಯಿಂದ ತಪ್ಪಿಸುವುದಕ್ಕೋಸ್ಕರ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ದೇವರೇ ಇದಕ್ಕೆ ಒಂದು ಸಹಾಯ ಮಾಡಬೇಕು. ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ, ದೇವರಿಗೆ ಸ್ತೋತ್ರ ಹೇಳೋಣ. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 23ನೇ ವಚನದಲ್ಲಿ, ಜಸ್ಟ್ ನಾನು ವಾಕ್ಯ ಓದ್ತೇನೆ, ಇದು ನಾವು ವಾಕ್ಯವನ್ನು ಓದುವಾಗ ನಮಗೆ ನಿಜವಾಗ್ಲೂ ಅದು ಅರ್ಥ ಆಗ್ತದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ನೋಡ್ರಿ ಪ್ರಿಯರಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಅದೇ ರೀತಿಯಲ್ಲಿ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ವಾಕ್ಯ ಓದ್ಕೊಳ್ಳೋಣ. ಸ್ವಂತ ಮಗನನ್ನು ಉಳಿಸ್ಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ಎಷ್ಟೊಂದು ಒಳ್ಳೆಯ ವಾಕ್ಯಗಳು ದೇವರು ನಮಗೆ ದಯಪಾಲಿಸಿದ್ದಾನೆ. ಅದೇ ರೀತಿಯಲ್ಲಿ ಯೋಹಾನ 3:36ರಲ್ಲಿ ನಾವು ನೋಡ್ತೇವೆ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಹೌದು ಪ್ರಿಯರೇ, ಆತನ ಮಗನನ್ನು ನಂಬುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಉಂಟು, ಮತ್ತು ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದಿಲ್ಲ, ಅಂಥವನ ಮೇಲೆ ದೇವರ ಕೋಪ ಇರುತ್ತದೆ ಅಂತ. ಸೊ ಅಂಥ ಕೋಪಕ್ಕೆ ನಾವು ಒಳಗಾಗೋದು ಬೇಡ. ದೇವರು ವಾಕ್ಯಗಳಂತೆ ನಮ್ಮನ್ನು ನಡೆಸಲಿ, ಆಶೀರ್ವದಿಸಲಿ. ಆದಷ್ಟು ನಾವು ದೇವರು ಇಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಮಗನನ್ನೇ ಕೊಟ್ಟಿರುವಾಗ ನಾವು ದೇವರ ಉದ್ದೇಶವನ್ನು ನೆರವೇರಿಸಲು ನಾವು ಪ್ರಯತ್ನ ಪಡೋಣ. ಅದಕ್ಕೆ ಬೇಕಾದ ಸಹಾಯವೂ ದೇವರು ಒದಗಿಸ್ಲಿ. ನಾವೊಂದು ಕಣ್ಣು ಮುಚ್ಚಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ಯೇಸು ಸ್ವಾಮಿ, ದೇವರೇ ಕರ್ತನೇ, ಈ ಲೋಕದಲ್ಲಿ ಯಾರೊಬ್ಬರು ಸ್ವಾಮಿ ಕರ್ತನೇ ನಮಗೋಸ್ಕರ ಬಂದದ್ದಿಲ್ಲ, ನಮಗೋಸ್ಕರ ಪ್ರಾಣ ಕೊಟ್ಟದ್ದಿಲ್ಲ ಸ್ವಾಮಿ. ಕರ್ತನಾದ ದೇವರೇ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಸ್ವಾಮಿ ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಏಕೈಕ ರಕ್ಷಕನಾಗಿ ಲೋಕಕ್ಕೆ ಬಂದಿದೆಯ ಸ್ವಾಮಿ. ಅಪ್ಪ ಯೇಸು ಅಂತ ನಿನಗೆ ಹೆಸರಿಟ್ಟರು ಸ್ವಾಮಿ, ಯೇಸು ಎಂದರೆ ರಾಜ, ರಕ್ಷಕ ಎಂದು ಸ್ವಾಮಿ. ಅಪ್ಪ ತನ್ನ ಜನರನ್ನು ಕರ್ತನೆ ಅವರ ಪಾಪಗಳಿಂದ ಬಿಡಿಸುವ ದೇವಾದಿ ದೇವನು ನೀನು ಮಾತ್ರನೇ ಸ್ವಾಮಿ. ನಮಗೆ ನಿತ್ಯ ಜೀವ ಕೊಟ್ಟಾತನು ನೀನು ಸ್ವಾಮಿ. ದೇವರೇ ಕರ್ತನೆ ನಮ್ಮನ್ನು ಅಪ್ಪ ಈ ಒಂದು ಪಾಪದ ಕೊಂಡಿಯನ್ನು ಬಿಡಿಸಿ ಕರ್ತನೆ ಕಲ್ವಾರಿಯಲ್ಲಿ ಸ್ವಾಮಿ ನಮಗೆ ಆ ಒಂದು ಸ್ವಾತಂತ್ರ್ಯತೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ ರಾಜ. ಕರ್ತನೆ ನೀನು ಬರುವಂಥ ಕಾಲಕ್ಕೆ ನಾವು ಎಲ್ಲರೂ ಸಿದ್ಧವಾಗಬೇಕು, ನಮ್ಮನ್ನು ಸಿದ್ಧಪಡಿಸು.
ಒಬ್ಬೊಬ್ಬರು ಸ್ವಾಮಿ ಅವರವರ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಸ್ವಾಮಿ ಕರ್ತನೆ ನಿನ್ನ ಹತ್ರ ರಾಜ ಕರ್ತನೆ ಪರಿಶುದ್ಧರಾಗಿ ಜೀವಿಸಲು ಕಾಣಿಸಲು ಸಹಾಯ ಮಾಡಿರಿ ಕರ್ತನೆ. ಇದು ನೋಡುವರನ್ನು ವಾಕ್ಯಗಳ ಮೂಲಕ ನೀವು ಕರ್ತನೆ ಆಶೀರ್ವದಿಸಿರಿ, ನಡೆಸಿರಿ, ಬಲಪಡಿಸಿರಿ ಸ್ವಾಮಿ. ಪ್ರತಿನಿತ್ಯವೂ, ಪ್ರತಿದಿನವೂ, ಪ್ರತಿ ಕ್ಷಣವೂ ಸ್ವಾಮಿ ನಿನ್ನ ವಾಕ್ಯವು ನಮಗೆ ಸ್ವಾಮಿ ಜ್ಞಾನವನ್ನು ಕೊಡುವಂಥದ್ದಾಗಿದೆ, ಎಚ್ಚರಿಸುವಂಥದ್ದಾಗಿದೆ ಸ್ವಾಮಿ. ಸ್ತೋತ್ರ ಅಪ್ಪ, ನಿನ್ನ ಪರಿಶುದ್ಧ ವಾಕ್ಯಗಳೊಂದಿಗೆ ನೀನು ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತಾ ನಮ್ಮ ಒಡೆಯನು ರಕ್ಷಕನಾದ ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆವು ತಂದೆ. ಆಮೇನ್. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಈ ವಾಕ್ಯದಂತೆ ದೇವರು ನಿಮ್ಮನ್ನು ನಡೆಸಲಿ. ದೇವರ ಒಂದು ಪರಲೋಕದ ಜ್ಞಾನದಿಂದ ನಿಮ್ಮನ್ನೆಲ್ಲರನ್ನು ತುಂಬಲೆಂದು ನಾನು ಬೇಡುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.